ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಅರ್ಪಿಸುವ ಸಂಸ್ಕೃತಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲೆ ಸಂಸ್ಕೃತಿಯ ನಾಡು, ವೈಭವಗಳ ನೆಲೆಬೀಡು. ಈ ನಮ್ಮ ಸಕ್ಕರೆ ಸೀಮೆಯಲ್ಲಿರುವ ವಿವಿಧ ದೇವಾಲಯಗಳು, ಅದರ ಪರಂಪರೆ, ಹಿನ್ನೆಲೆ ಹಾಗೂ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿನೂತನ ಪ್ರಯೋಗವೇ ಸಂಸ್ಕೃತಿ ವೈಭವ. ನಾನು ದಿವ್ಯಶ್ರೀ. ಇಂದಿನ ಸಂಚಿಕೆಯಲ್ಲಿ ಶ್ರೀ ಕಾಳಿಕಾಂಬಾ ದೇವಾಲಯದ ಹಿನ್ನೆಲೆ ಕುರಿತು ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಸಂಸ್ಕೃತಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ವಿಶೇಷ ಒಂದು ಸ್ಥಳ ಇದೆ, ತಾವರೆಕೆರೆ ಅಂತಲೇ ಕರೀತಾರೆ ಈ ಸ್ಥಳವನ್ನು. ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಹಿನ್ನೆಲೆ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ನಾವು ಬಂದಿದ್ದೀವಿ. ವೀಕ್ಷಕರೇ, ಕಾಳಿ ಅಂತ ಅಂದರೆ ಎಲ್ಲರೂ ತಿಳ್ಕೊಂಡಿರುವಂಥದ್ದು ಉಗ್ರ ಸ್ವರೂಪಿಣಿ ಕಾಳಿ ಮಾತೆ. ಜನ್ಮ ತಾಳಿದ್ದೆ ಸಂಹಾರಕ್ಕಾಗಿ, ದುಷ್ಟರ ಸಂಹಾರವನ್ನು ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ. ಆದರೆ ಈ ಒಂದು ಸ್ಥಳದಲ್ಲಿರುವಂಥ ಕಾಳಿಕಾಂಬಾ ದೇವರ ವಿಶೇಷತೆಯೇ ಬೇರೆ ಇದೆ. ಶಾಂತ ಸ್ವರೂಪಿ ಕಾಳಿಯಾಗಿರುವಂಥದ್ದು. ಇಲ್ಲಿನ ವಿಗ್ರಹ ಹೇಗೆ ಪತ್ತೆ ಆಯಿತು ಅನ್ನುವಂಥ ನಾವು ಇತಿಹಾಸದಲ್ಲಿ ತಿಳ್ಕೊಂಡಂಥ ಸಂದರ್ಭದಲ್ಲಿ ಸುಮಾರು 1823 ಪೂಜೆಯನ್ನು ಸಲ್ಲಿಸ್ತಾರುವಂತಹ ಪುರೋಹಿತರು, ಅವರ ಮಗ ನಮಗೆ ತಿಳಿಸಿದಂಥದ್ದೇನಪ್ಪ ಅಂತ ಅಂದರೆ, ಈ ಒಂದು ಜಾಗದಲ್ಲಿ ಹೊಲ ಇತ್ತು ಮೊದಲು. ಹೊಲದಲ್ಲಿ ಉಳ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ನೆಲದಲ್ಲಿ ವಿಗ್ರಹ ಒಂದು ಸಿಗುತ್ತೆ. ಆ ವಿಗ್ರಹವನ್ನು ತೆಗೆದು ಹೊರಗಡೆಗೆ ನಮಸ್ಕಾರವನ್ನು ಸಲ್ಲಿಸಿ ಪಕ್ಕದಲ್ಲಿಟ್ಟು ಮನೆಗೆ ಹೋಗಿ ಮತ್ತೆ ಮಾರನೇ ದಿನ ಬರುವಷ್ಟೊತ್ತಿಗೆ ಅದೇ ಜಾಗದಲ್ಲಿ ವಿಗ್ರಹ ಬಂದು ಮತ್ತೆ ಮಣ್ಣಿನ ಒಳಗಡೆ ಇತ್ತು ಅನ್ನುವಂಥದ್ದು. ಇದು ಮೂಲ ವಿಗ್ರಹ, ಪ್ರಸ್ತುತವೂ ಕೂಡ ಇಂದಿಗೂ ಕೂಡ ಉದ್ಭವವಾಗಿರುವಂತಹ ಒಂದು ದೇವಾಲಯದ ವಿಗ್ರಹವೇ ಆಗಿದೆ ವೀಕ್ಷಕರೇ. ಅದನ್ನೇ ಶ್ರೀ ಕಾಳಿಕಾಂಬಾ ಅಂತ ಹೇಳಿ ಜನರೆಲ್ಲರೂ ಕೂಡ ಪೂಜೆ ಮಾಡುವಂಥದ್ದು. ಸುಮಾರು 700 ಒಕ್ಕಲ ಜನರು ಕೂಡ ಇಲ್ಲಿಗೆ ಬಂದು ಪ್ರತಿ ಸಾರಿಯೂ ಪೂಜೆ ಮಾಡಿಕೊಂಡು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಭಕ್ತರ ಅಭೀಷ್ಟಗಳನ್ನು ತೀರಿಸ್ತಾ ಇರುವಂತಹ ಈ ಒಂದು ಶ್ರೀ ಕಾಳಿಕಾಂಬಾ ದೇವಿಯ ಮಹಿಮೆ ಮಹಾತ್ಮೆ ಅಪಾರವಾದಂಥದ್ದು. ಇವತ್ತು ಕೂಡ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ, ಪೂಜೆ ಕೂಡ ನಡೀತಾ ಇದೆ. ಇನ್ನೂ ಹಲವಾರು ಇತಿಹಾಸಗಳನ್ನು ಈ ಒಂದು ದೇವಾಲಯ ಹೊಂದಿದೆ, ಅವೆಲ್ಲನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ವೀಕ್ಷಕರೇ, ದೇವಸ್ಥಾನದ ಒಳಭಾಗವನ್ನು ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ. ಮಹಾದ್ವಾರದ ಮೂಲಕ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ, ಪೂಜೆ ಕೂಡ ನಡೀತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಆಚರಣೆ ಏನಪ್ಪ ಅಂತಂದರೆ, ಭಕ್ತಾದಿಗಳು ಬರುವಂಥವರು ತಡೆಯನ್ನು ಹೊಡೆಸಿ, ತಡೆಯನ್ನು ಹೊಡೆಯೋದು ಅಂತಂದರೆ ಕೆಲವು ಕಡೆ ಕೆಲವು ಥರ ಇರುತ್ತೆ. ಸೊ ಇಲ್ಲೇನಪ್ಪ ವಿಶೇಷತೆ ಅಂತಂದರೆ, ಅವ್ರಿಗಾಗಿರುವಂತಹ ದೃಷ್ಟಿಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಕಾಯನ್ನು ತೆಗೆದುಕೊಂಡು ಬಂದು ಭಕ್ತರೆಲ್ಲರೂ ಕೂಡ ಅದನ್ನು ದಾಟಿ ಅದು ತಡೆ ಹೊಡೆಯುವಂಥದ್ದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಒಂದು ಈ ಒಂದು ತಡೆಯನ್ನು ಹೊಡೆಯುವಂತಹ ಕಾರ್ಯವು ಕೂಡ, ದೃಷ್ಟಿ ತೆಗೆಯುವಂತಹ ಕಾರ್ಯವು ಕೂಡ ನಡೆಯುತ್ತೆ. ನಾವು ದೇವಸ್ಥಾನವನ್ನು ಪ್ರವೇಶಿಸ್ತಾ ಇದ್ದಂತೆಯೇ ನಮಗೆ ಫಸ್ಟ್ ಸಿಗುವಂಥದ್ದು, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಗರುಡಗಂಬ ಅನ್ನುವಂಥದ್ದು ನಮಗೆ ಮೊದಲು ಸಿಗುತ್ತೆ. ಗರುಡಗಂಬಕ್ಕೆ ಪೂಜೆ ಸಲ್ಲಿಸಿ ನಂತರ ದೇವರ ದರ್ಶನವನ್ನು ಪಡೆದುಕೊಳ್ಳೋಣ, ಬನ್ನಿ. ಪ್ರತಿ ದೇವಾಲಯಗಳಲ್ಲೂ ಕೂಡ ನಾವು ಗಮನಿಸುವಂಥದ್ದು ಗರುಡಗಂಬವನ್ನು. ಯಾಕಂತ ಅಂದರೆ, ಗರುಡಗಂಬವನ್ನು ಪೂಜೆ ಸಲ್ಲಿಸಿ ನಂತರ ದೇವಿಯನ್ನು ಪೂಜೆ ಸಲ್ಲಿಸುವಂತಹ ವಿಶೇಷತೆ, ಒಂದು ಹಿನ್ನೆಲೆಯನ್ನು ನಾವು ಗಮನಿಸಬಹುದು. ಇದು ಹಳೆಯ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ ಆಗಿರೋದ್ರಿಂದ ಈ ಒಂದು ದೇವಾಲಯದ ಬಳಿ ಈ ಒಂದು ಗರುಡಗಂಬ ಹಳೆಯ ಕಾಲದ್ದೇ ಅನ್ನುವಂಥದ್ದು ನಮಗೆ ಎದ್ದು ಕಾಣಿಸುತ್ತೆ ವೀಕ್ಷಕರೇ. ಶತಖಂಡವಿ ಖಂಡಿತ ರುಂಡವಿ ತುಂಡಿತ ಶುಂಡ ಗಜಾಧಿಪತೇ ರಿಪು ಗಜಗಂಡವಿ ಧಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೇ ನಿಜ ಭುಜ ದಂಡ ನಿಪಾತಿತ ಖಂಡವಿ ಪಾತಿತ ಮುಂಡ ಭಟಾಧಿಪತೇ ಜಯ ಜಯ ಹೇ.
ವೀಕ್ಷಕರೇ, ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ನಿಂತ್ಕೊಂಡು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ನಮ್ಮ ಕಾಳಿಕಾಂಬಾ ದೇವಸ್ಥಾನದಲ್ಲೂ ಕೂಡ, ಅದರಲ್ಲೂ ಮಂಡ್ಯ ಜನತೆ ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ತಾವರೆಕೆರೆ ಅನ್ನುವಂತಹ ಸ್ಥಳಕ್ಕೆ ಬಂದು ಇಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಪಡೀಲಿಕ್ಕೆ ಇದೇ ಮಾರ್ಗವಾಗಿ ಹೋಗುವಂಥದ್ದು. ಅದಾದ ನಂತರ ದೇವಿಯ ದರ್ಶನವನ್ನು ಪಡೆದುಕೊಂಡು ಇಲ್ಲಿರುವಂಥದ್ದು ಮೂಲ ವಿಗ್ರಹ ಅಂತ ನಾನು ಮೊದಲೇ ಹೇಳದಂತೆ, ಮೂಲ ವಿಗ್ರಹಕ್ಕೆ ಇದಿಗೂ ಕೂಡ ಅಲಂಕಾರವನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ವೀಕ್ಷಕರೇ, ಅದನ್ನು ದೇವಿಯ ದರ್ಶನವನ್ನು ಇವಾಗ ಪಡ್ಕೊಂಡು ಬರೋಣ, ಬನ್ನಿ. ಶ್ರೀ ಕಾಳಿಕಾಂಬಾ ದೇವಾಲಯದ ಕಟ್ಟಡವು ಹೊಯ್ಸಳರ ಕಾಲದ್ದಾಗಿರಬಹುದು ಎಂದು ಅರ್ಚಕರು ತಿಳಿಸಿದ್ದಾರೆ. ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಜೊತೆಗೆ ಹುಣ್ಣಿಮೆ ಅಮಾವಾಸ್ಯೆಯ ದಿನಗಳಲ್ಲಿ ಕಾಳಿಕಾಂಬಾ ದೇವಿಗೆ ವಿಶೇಷ ಪೂಜೆ ನಡೆಯುವುದುಂಟು. ಹಾಗೆಯೇ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರದಂದು ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾಗುವರು. ದೇವಾಲಯದ ಅರ್ಚಕರ 4ನೇ ತಲೆಮಾರಿನ ಜನ ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಸುಮಾರು 1823ರಿಂದ ಈ ದೇವಾಲಯಕ್ಕೆ ಇವರ ತಾತ ಮುತ್ತಾತಂದಿರು ಅರ್ಚಕರಾಗಿ ಪೂಜೆ ಸಲ್ಲಿಸುತ್ತಿದ್ದರು. ಈ ದೇವಾಲಯದ ಕುರಿತು ಮತ್ತಷ್ಟು ಮಾಹಿತಿ ನಿಮಗಾಗಿ. ವೀಕ್ಷಕರೇ, ಮೊದಲಿಗೆ ಇಲ್ಲಿ ಕುಂಕುಮಾರ್ಚನೆಯನ್ನು ನಡೆಸಲೂಬಹುದು, ಭಕ್ತಾದಿಗಳೆಲ್ಲರೂ ಕೂಡ ಬಂದು ಸೊ ಕುಂಕುಮಾರ್ಚನೆ ನಡೆಯುವಂಥ ಒಂದು ಸ್ಥಳವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಮನೆಗೆ ಏನಾದರೂ ದೃಷ್ಟಿಯಾಗಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ಒಂದು ಮಂತ್ರ ಮಾಡಿರುವಂಥ ಕಾಯಿ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ದೇವರ ಒಂದು ಫೋಟೋ ರೀತಿಯ ವಿಗ್ರಹ, ಉತ್ಸವ ಮೂರ್ತಿಯ ವಿಗ್ರಹವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕುಂಕುಮಾರ್ಚನೆಗೆ ಇದನ್ನೇ ಬಳಸುವಂಥದ್ದು. ಜೊತೆಗೆ ಈ ವಿಗ್ರಹಕ್ಕೆ ಎಲ್ಲ ರೀತಿಯ ಒಂದು ಅಭಿಷೇಕಗಳು, ಅರಿಶಿನದ ಅಲಂಕಾರಗಳು ಎಲ್ಲವೂ ಕೂಡ ಈ ದೇವಿಯ ಉತ್ಸವ ಮೂರ್ತಿಗೆ ಜರುಗುವಂಥದ್ದು. ವೀಕ್ಷಕರೇ, ಕುಂಕುಮಾರ್ಚನೆಯನ್ನು ಮನೆಯ ಎಲ್ಲ ಸದಸ್ಯರು ಕೂಡ ಒಟ್ಟುಗೂಡಿ ಸೇರಿ ಅವರ ಹೆಸರನ್ನು ಹೇಳಿ ತಮ್ಮ ಹೆಸರಿನಲ್ಲಿ ದೇವಿಗೆ ಕುಂಕುಮಾರ್ಚನೆಯನ್ನು ನಡೆಸುವಂಥದ್ದು ಇಲ್ಲಿನ ವಿಶೇಷತೆ. ವೀಕ್ಷಕರೇ, ದೇವಸ್ಥಾನ ತುಂಬ ಹಳೆಯದ್ದು ಅಂತಂದರೆ ಪುರಾತನ ಕಾಲದ್ದು, ಆದರೂ ಕೂಡ ಅದಕ್ಕೆ ದೇವಸ್ಥಾನವನ್ನು ಮರುಜೀರ್ಣೋದ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ತುಂಬ ಅಚ್ಚುಕಟ್ಟಾಗಿ ರೆಡಿಯನ್ನು ಮಾಡಿಸಲಾಗಿದೆ. ಮತ್ತು ಆಧುನಿಕ ಶೈಲಿಯಲ್ಲಿ ರೆಡಿಯನ್ನು ಮಾಡಿಸಿ ದೇವಿಯ ದೇವಸ್ಥಾನಕ್ಕೆ ಕಳೆಯ ಒಂದು ಕಳೆ ಬರುವಂತಹ ರೀತಿಯಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಿಸಲಾಗಿದೆ. ವೀಕ್ಷಕರೇ, ಎಷ್ಟು ಅದ್ಭುತವಾದ ಚಿತ್ರಣವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ದೇವಿಗೆ ಮಂತ್ರವನ್ನು ಹೇಳ್ತೀವಿ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೈ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವಂಥ ಒಂದು ಮಂತ್ರವನ್ನು ಜಪಿಸಿ ನಂತರ ದೇವಿಯನ್ನು ದರ್ಶನ ಪಡೆಯುವಂಥದ್ದು. ಭಕ್ತರ ಅಭೀಷ್ಟೆಯನ್ನು ದೇವಿ ನಿವಾರಣೆಯನ್ನು ಮಾಡ್ತಾಳೆ, ಅಭೀಷ್ಟಗಳನ್ನೆಲ್ಲವನ್ನು ಕೂಡ ತೀರಿಸ್ತಾಳೆ ಎನ್ನುವಂಥದ್ದು ಇಲ್ಲಿ ನಮಗೆ ತಿಳಿದು ಬರುತ್ತೆ. ವೀಕ್ಷಕರೇ, ಧನುರನು ಸಂಗರಣ ಕ್ಷಣ ಸಂಗ ಪರಿಸ್ಫುರದಂಗ ನಟತ್ಕಟಕೆ ಕನಕಪಿಶಂಗ ಪೃಷಕ್ಕನಿಶಂಗ ರಸಘಟ ಶೃಂಗ ಹತಾವಟುಕೆ ಕೃತಚತುರಂಗ ಬಲಕ್ಷಿತಿರಂಗ ಘಟತ್ ಬಹುರಂಗ ಬಲತ್ಕಟಕೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಸುರಲಲನಾಥ ತಥೇಯಿತ ಥೇಯಿತ ತಾಳ ನಿಮಿತ್ತ ಜಲಾಸ್ಯರತೆ ಕಕುಭಾಮತಿ ವರದೋಂಗಜ ತಾರಕ ತಾಲ ಕುತೂಹಲ ನಾಟ್ಯರತೆ ಧಿಮಿ ಧಿಮಿ ಧಿಂಕಿಟ ಧಿಂ ಧಿಮಿ ತತ್ವನಿ ಧೀರ ಮೃದಂಗ ನಿನಾದರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ
ವೀಕ್ಷಕರು ಈ ದೇವಸ್ಥಾನದ 4ನೇ ತಲೆಮಾರಿನಲ್ಲಿ ಪೂಜೆ ನೆರವೇರಿಸ್ತಾ ಇರುವಂತಹ ಜೊತೆಗೆ ಪ್ರಧಾನ ಅರ್ಚಕರ ಮಗ ಅವರಾದಂತಹ ಮಧುಸೂದನ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಇವತ್ತಿನ ವಿಶೇಷತೆ ಏನು, ಕಾಳಿಕಾಂಬಾ ದೇವಿಯ ವಿಶೇಷತೆ, ಪೂಜೆಯ ವಿಶೇಷ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ಸರ್, ನಮಸ್ತೆ. ನಮಸ್ತೆ. ಸಮಸ್ತ ನಾಗರಿಕರಿಗೂ ನಮ್ಮ ಕಾಳಿಕಾಂಬಾ ದೇವರ ಅನುಗ್ರಹ ಇರಲಿ ಅಂತ ನಾವು ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಮಂಡ್ಯ ನಗರದ ಗ್ರಾಮ ದೇವತೆ ಆದಂಥ ಮಹಾಕಾಳಿಯ ಹಿನ್ನೆಲೆ ಏನಿದೆ ಅದು ನಮ್ಮ 4ನೇ ತಲೆಮಾರು ನಾನು ಮಾಡ್ತಾ ಇರೋದ್ರಿಂದ ಅದಕ್ಕೂ ಮುಂಚೆಯಿಂದನೇ ಈ ದೇವಸ್ಥಾನ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಇದು ತುಂಬ ಹಿನ್ನೆಲೆಯಾಗಿ ನನಗೂ ಅಷ್ಟಾಗಿ ಗೊತ್ತಿಲ್ಲ. ಎಷ್ಟು ಗೊತ್ತಿರೋದು ಅಷ್ಟೇ ನಾನು ಹೇಳಬೇಕಾಗತ್ತೆ. ಇಲ್ಲಿ ಗ್ರಾಮ ದೇವತೆ ಅಂದರೆ ಮಂಡ್ಯದ ಶ್ರೀದೇವಿ ಮಹಾಕಾಳಿ ಅಂತಲೂ ಹೇಳ್ತಾರೆ ಇನ್ನೊಂದು ಹೆಸರು. ಗ್ರಾಮ ದೇವತೆ ಮೊದಲನೇದಾಗಿ ನಾವು ಈ ದೇವರನ್ನ ನಾವು ಮಹಾಕಾಳಿಯನ್ನು ಗ್ರಾಮ ದೇವತೆಯಾಗಿ ತಗೊಂಡಿರೋದು ಮೊದಲನೇ ಕಾರಣ ಏನಂತಂದರೆ ಇದು ಅಷ್ಟು ಶಕ್ತಿಯುತವಾಗಿದೆ. ಮತ್ತು ಇಲ್ಲಿ ಭಾನುವಾರ ದಿನ ಮತ್ತು ಮಂಗಳವಾರ ದಿನ ಶುಕ್ರವಾರ ದಿನ ವಿಶೇಷ ದಿನವಾಗಿರುತ್ತೆ. ತುಂಬ ವಿಶೇಷ ಅಂತಂದರೆ ಅಮಾವಾಸ್ಯ ಹುಣ್ಣಿಮೆ ದಿನ ಭಕ್ತಾದಿಗಳಿಗೆ ಒಂದು ನಿಂಬೆಹಣ್ಣು ಆರತಿ ಮತ್ತು ತಂಬಿಟ್ಟಿನ ಆರತಿ, ಅವರು ಮನಸ್ಸಲ್ಲಿ ಏನು ಪ್ರಾರ್ಥನೆ ಅಥವಾ ಏನು ಅಲಂಕಾರ ಮಾಡಿಸ್ಬೇಕು ಅಂದ್ಕೊಂಡಿರ್ತಾರೋ ಅದ್ರ ಮೂಲಕ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಅದು ಆ ದೇವರ ಅನುಗ್ರಹ ಕೂಡ ಅದೇ ಥರ ಆಗಿದೆ. ನಮ್ಮ ಮಂಡ್ಯ ಜನ ಏನಂತಲ್ಲ, ಇಡೀ ನಮ್ಮ ಭಕ್ತಾದಿಗಳು ಏನು ನಂಬಿರ್ತಾರೆ ಎಲ್ಲರೂ ಕಾಪಾಡ್ತಾರೆ ಇದು ಮಹಾಕಾಳಿ ಅಂತ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಈ ದೃಷ್ಟಿಯಾಗಿದ್ದರೆ ಅಥವಾ ಎದರ ಬೇರೆ ಮಾಟ ಮಂತ್ರ ಅಥವಾ ಈ ಥರದ್ದು ಏನಾರು ಆಗಿದ್ದರೆ ಇದನ್ನು ತಡೆ ಹಿಡಿಯೋದು ಅನ್ನೋ ಒಂದು ಇದರಲ್ಲಿ ತಡೆ ಅನ್ನೋದೊಂದು ವಿಶೇಷವಾಗಿ ಪೂಜೆ ಅದು ಕೂಡ ಆಗುತ್ತೆ. ಅದನ್ನು ಇಲ್ಲಿರೋ ದೇವತೆ ಭಕ್ತಾದಿಗಳು ಅದೊಂದು ನಂಬಿಕೆ ಇಟ್ಕೊಂಡು ಇಲ್ಲಿ ಪೂಜೆಯನ್ನು ಮಾಡಿಸ್ತಾರೆ. ಸರ್, ಈಗ ತಡೆ ಹೊಡೆಯೋದು ಪ್ರತಿದಿನ ನಡೆಯುತ್ತಾ ಇಲ್ಲ ವಿಶೇಷವಾದ ದಿನಗಳೇನಾದರೂ? ವಿಶೇಷವಾದ ದಿನ ಮುಂಚೆ ವಿಶೇಷವಾದ ದಿನ ಮಾತ್ರ ಮಾಡಿಸ್ತಾ ಇದ್ರು. ಹೊರಗಡೆಯಿಂದ ಜನ ಬರೋಕ್ಕೆ ಶುರುವಾಗಲಾಗಿ ಪ್ರತಿದಿನ ಅದು ಕಂಟಿನ್ಯೂ ಆಗ್ತಾ ಇದೆ. ಈ ಜಾತ್ರಾ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ಬೋದು ಸುಮಾರು? ಅದು ಜಾತ್ರಾ ಮಹೋತ್ಸವ ಅಂತಂದರೆ ಈಗ ಅಮಾವಾಸ್ಯ ದಿನವೇ ನಮಗೆ ಜಾತ್ರೆ ಇದನ್ನು, ಹಾಗಾಗಿ ಜಾತ್ರೆ ಆವತ್ತೊಂದು 3-4 ಸಾವಿರ ಜನ ಸೇರ್ಬೋದು ಅಂತ. ಧನ್ಯವಾದ. ವೀಕ್ಷಕರೇ, ನಮ್ಮ ಜೊತೆ ಭಕ್ತಾದಿಗಳಂತಹ ರಾಮಚಂದ್ರ ಅವರು ಹೊಳಲಿನಿಂದ ಇಲ್ಲಿಗೆ ಬಂದಿದ್ದಾರೆ. ಶ್ರೀ ಕಾಳಿಕಾಂಬಾ ಕೃಪೆಯನ್ನು ಅವರು ಯಾವ ರೀತಿ ಪಡೆದಿದ್ದಾರೆ, ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ಜೊತೆಗೆ ಈ ದೇವಿ ಅವರಿಗೆ ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡಿದೆ ಅನ್ನುವಂಥದ್ದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್, ನಮಸ್ತೆ. ನಮಸ್ಕಾರ. ನಾವು ಒಳಲ್ಲೂರು ರಾಮಚಂದ್ರ ಬಿಟ್ಟು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷದಿಂದ ನಮಗೆ ಒಳ್ಳೆ ಇದಾಗ್ತಾ ಇದೆ. ಕಾಳ ಮುಂದೆ ನಿಮ್ದ್ರೆ ಅಷ್ಟೇ ಒಳ್ಳೇದಾಗ್ತದೆ. ನಮ್ಗೆ 15 ವರ್ಷದಿಂದ ಒಳ್ಳೇದಾಗಾಯ್ತು. ಪ್ರತಿಯೊಂದು ಪ್ರತಿ ದಿವಸ ಬರ್ತೀರಾ? ಯಾವಾಗ? ವಾರಕ್ಕೊಂದಪ್ಪ ಬರ್ತೀವಿ. ವಾರಕ್ಕೊಂದಪ್ಪ ಬರ್ತೀವಿ. ಕಮಲ ದಲಾಮಲ ಕೋಮಲ ಕಾಂತಿ ಕಲಾ ಕಲಿತಾಮಲ ಫಾಲಲತೆ ಸಕಲ ವಿಲಾಸ ಕಲಾ ನಿಲಯ ಕ್ರಮ ಕೇಳಿ ಚಲತ್ ಕಲ ಹಂಸಕುಲೇ ಅಲಿಕುಲ ಸಂಕುಲ ಕುವಲಯ ಮಂಡಲ ಮೌಲಿ ಮಿಲದ್ಧ ಕುಲಾಲಿಕುಲೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಮುರಳೀರವ ಬೀಜಿತ ಕೂಜಿತ ಲಜ್ಜಿತ ಕೋಕಿಲ ಮಂಜುಮತೆ ಮಿಲಿತ ಪುಲಿಂದ ಮನೋಹರ ಗುಂಜಿತ ರಂಜಿತ ಶೈಲ ನಿಕುಂಜಗತೆ ನಿಜ ಗುಣ ಭೂತ ಮಹಾಶಬರೀ ಗಣ ಸದ್ಗುಣ ಸಂಭೃತ ಕೇಳಿತಲೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಕಟಿಕಟ ಪೀತದು ಕೂಲ ವಿಚಿತ್ರಮಯೂಖತಿರಸ್ ಕೃತ ಚಂದ್ರ ರುಚೇ ಪ್ರಣತ ಸುರಾಸುರ ಮೌಲಿ ಮಣಿಸ್ಕು
ಪುರಗಂ ಶುಲ ಸನ್ನಖ ಚಂದ್ರ ರುಚೆ ಜಿತ ಕನಕಾಚಲ ಮೌಲಿ ಪದೋರ್ಜಿತ ನಿರ್ಭರ ಕುಂಜರ ಕುಂಭಕುಚೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲ. ಇಲ್ಲಿಯ ಮತ್ತೊಂದು ವಿಶೇಷವೆಂದರೆ ಭಕ್ತರು ತಡೆ ಒಡಿಸುವುದು. ದುಷ್ಟಶಕ್ತಿಯಿಂದ ಭಕ್ತರಿಗೆ ಯಾವುದೇ ತೊಂದರೆ ಉಂಟಾಗಿದ್ದಲ್ಲಿ ಅದನ್ನು ತಡೆ ಹಿಡಿಯುವ ಸಲುವಾಗಿ ಭಕ್ತರು ತಡೆ ಒಡಿಸುತ್ತಾರೆ. ಈ ದೇವಿಗೆ ಬಲಿ ಕೊಡುವಂತಿಲ್ಲ. ವೀಕ್ಷಕರೇ, ದೇವಸ್ಥಾನದ ಅರ್ಚಕರಾದಂತಹ ದಾಶರಥಿಯವರು ನಮ್ಮ ಜೊತೆ ಇದ್ದಾರೆ. ಇವರು ತಡೆ ಹೊಡೆಯುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾರೆ. ಅವ್ರನ್ನೇ ಕಲೆ ಹಾಕೋಣ, ಬನ್ನಿ ಸರ್. ನಮಸ್ತೆ. ನಮಸ್ತೆ. ತಡೆ ಹೊಡೆಸೋ ಉದ್ದೇಶ ಏನು ಅಂತ, ತಡೆ ಹೊಡೆಸೋ ಉದ್ದೇಶ ಏನು ಅಂತಂದರೆ, ಗೋಚರನೋ ಅಗೋಚರನೋ ಅಥವಾ ಸಾಂಸಾರಿಕವಾಗಲಿ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಅಥವಾ ದಾರಿಲಿ ಹೋಗುವಾಗ ದಾಟು ಪಾಟು ಕೂಡ್ಲಾ ಮಾಡಾಕಿರೋದು ಎಲ್ಲ ದಾಟ್ಬಿಟ್ಟಿರ್ತಾರೆ ಗೊತ್ತಿಲ್ಲದೇನೆ. ಪ್ರತಿಯೊಂದಕ್ಕೂ ದೃಷ್ಟಿ ಪರಿಹಾರಕ್ಕಾಗಲಿ ಪ್ರತಿಯೊಂದಕ್ಕೂ ಒಳ್ಳೆಯದಷ್ಟೇ ಇದೆ. ಪ್ರತಿಯೊಂದಕ್ಕೂ ಒಳ್ಳೆಯದು. ಎಷ್ಟು ಜನ ಬರ್ಬೋದು ಈ ಥರ ಮಾಡಿಸೋಕ್ಕೆ? ಈ ಥರ ಮಾಡ್ಸೋಕ್ಕೆ ಅಂದರೆ ಒಂದು ಅಮಾವಾಸ್ಯೆ ಪೂರ್ಣಮಿಲಿ ಸಾವಿರಾರು ಜನ ಬರ್ತಾರೆ. ಅಮಾವಾಸ್ಯೆ ಪೂರ್ಣಮಿಲಿ ವಿಶೇಷ ಲೆಕ್ಕ ಅಂತ ಹೇಳಕ್ಕೆ ಬರಲ್ಲ. ಪ್ರತಿ ಮಂಗಳವಾರ ಶುಕ್ರವಾರದಂದು ಇರ್ತಾರೆ, ಭಾನುವಾರಗಳಲ್ಲಿ ಇರ್ತಾರೆ. ಅಮಾವಾಸ್ಯೆ ಪೂರ್ಣಮಿ ವಿಶೇಷ. ಹೌದೌದು, ಒಂದೇ ಸಲ ಹೊಡಿತೀವಿ, ಒಂದೇ ಸಲ ದಾಟ್ಬಿಟ್ಟು ತಿರುಗಿ ನೋಡದೆ ಹೋಗ್ಬೇಕು. ದಾಟ್ಬಿಟ್ಟು ಅದ್ರ ವಿಶೇಷತೆ ಏನಿದೆ ಅಂದ್ರೆ, ಈಗ ಅದನ್ನೇ ಹೇಳೋದು, ಈಗ ಏನಾದ್ರೂ ಒಂದು ಮಾಡಿರ್ತಾರಲ್ವಾ, ಈಗ ಗೊತ್ತಿರಲ್ಲ, ಈಗ ದಾಟ್ಬಿಡ್ತಾರೆ ತಿರ್ನೋ ಏನು ದಾಟ್ಬಿಟ್ಟಿದ್ದೀನಲ್ಲಪ್ಪ ನಾನು, ಅದೊಂಥರ ಸೈಕಲಾಜಿಕಲ್ ಎಫೆಕ್ಟು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದು ದಾಟದ ಮೇಲೆ ತಿರುಗಿ ನೋಡದೆ ಹೋಗ್ಬೇಕು ಅಂತ ಇದೆ. ಮೊದ್ಲಿಂದನೂ ನಡ್ಕೊಂಡ್ಬರಬೇಕು ಅಂತ, ಕಳಿಬೇಕು ಅಂತ, ಕಳಿಬೇಕು. ವೀಕ್ಷಕರೇ, ದೇವಸ್ಥಾನದ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಕ್ಕೆ ಬಹಳ ಬಹಳ ಪ್ರಯತ್ನವನ್ನು ಪಟ್ಟಿವಿ. ಏನಪ್ಪ ಅಂತ ಅಂದರೆ, ಇತಿಹಾಸವನ್ನು ತಿಳ್ಕೊಳ್ಳುವಂಥದ್ದೇ ಒಂದು ನಮಗೆ ದೊಡ್ಡ ಇತಿಹಾಸವಾಗಿದೆ. ಯಾಕಪ್ಪ ಅಂತ ಅಂದರೆ, 1823 ಪ್ರಚಲಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು, ಆದರೆ ಅದಕ್ಕಿಂತ ಹಿಂದೆ ಹೇಗಿತ್ತು ಅನ್ನುವಂಥದ್ದು ಇಲ್ಲಿ ಗೊತ್ತಿಲ್ಲ ಅಂತ ಅಂದರು. ನಮ್ಮ ಜೊತೆ ಮಾತಾಡಿದಂಥವರು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರವರ ಮಗ ಕೂಡ ನಮ್ಮ ಜೊತೆ ಮಾತಾಡಿದ್ರು. ಏನಂತ ಹೇಳಿದ್ರು ಅಂತ ನೀವೇ ಕೇಳಿಸ್ಕೊಂಡ್ರಿ. ನಮ್ಮದು 4ನೇ ತಲೆಮಾರು, ನಮ್ಮ 4ನೇ ತಲೆಮಾರಿಗಿಂತ ಹಿಂದಿನಿಂದಲೂ ಕೂಡ ಪೂಜೆಯನ್ನು ಮಾಡ್ತಿದ್ರು. ನಮಗೆ ಗೊತ್ತಿರುವಷ್ಟನ್ನು ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ ಸರ್ ಅಂತ ಹೇಳಿದ್ರು. ಖಂಡಿತ ಅವರ ಮಾತು ಎಷ್ಟು ಸತ್ಯ. ವೀಕ್ಷಕರ ಜೊತೆಗೆ ನಾವೀಗ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕ್ತಾ ಇದೀವಿ. ಇಲ್ಲಿನ ದೇವರ ವಿಗ್ರಹವು ಉದ್ಭವ ಮೂರ್ತಿಯಾಗಿದ್ದು, ಈ ಸ್ಥಳ ಮೊದಲು ಹೊಲವಾಗಿತ್ತಂತೆ. ರೈತರು ಉಳುಮೆ ಮಾಡುತ್ತಿರುವಾಗ ನೆಲದಲ್ಲಿ ಸಿಕ್ಕ ವಿಗ್ರಹ ಇದಾಗಿದೆ. ಇಂದಿಗೂ ಮೂಲ ವಿಗ್ರಹವನ್ನೇ ಪೂಜಿಸಲಾಗುತ್ತಿದೆ. ಹಾಗೆಯೇ ಪ್ರತಿ ವರ್ಷವೂ ದೇವಿಗೆ ಚಂಡಿಕಾ ಹೋಮವನ್ನು ನಡೆಸಲಾಗುತ್ತದೆ. ಇದರಿಂದ ದೇವಿ ಸಂತೃಪ್ತಳಾಗುತ್ತಾಳೆ ಎಂಬುದು ಇವರ ನಂಬಿಕೆಯಾಗಿದೆ. ಜೊತೆಗೆ ಸಹಸ್ರಾರು ಭಕ್ತರು ದೇವಿಯನ್ನು ಆರಾಧಿಸುವುದನ್ನು ನಾವು ಕಾಣಬಹುದಾಗಿದೆ. ದೇವಾಲಯದ ಮತ್ತಷ್ಟು ಮಾಹಿತಿ ನಿಮಗಾಗಿ. Thank you.
ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿಯ ಕೃಪೆಯನ್ನ ಪಡೆದುಕೊಳ್ಳಿಕ್ಕೆ ಭಕ್ತಾದಿಗಳು ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಅಂತ ನಾವು ಮೊದಲೇ ಹೇಳ್ದಂತೆ ಮತ್ತೊಬ್ಬರು ಭಕ್ತಾದಿಗಳು ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅವರಿಗೆ ದೇವರ ಅನುಗ್ರಹ ಯಾವ ರೀತಿ ತಲುಪಿದೆ, ಅವರು ದೇವರನ್ನ ಎಷ್ಟು ನಂಬ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಂಡು ಬನ್ನಿ. ಸರ್ ನಮಸ್ತೆ ಹೇಳಿ. ನನ್ನ ಹೆಸರು ರಮೇಶ್ ಅಂತೇಳಿ, ಇಲ್ಲೇ ಪಕ್ಕದಲ್ಲಿ ವಿಶ್ವೇಶ್ವರಯ್ಯ ಪಿ ಯು ಕಾಲೇಜಲ್ಲಿ 29 ವರ್ಷದಿಂದ ಇತಿಹಾಸ ಉಪನ್ಯಾಸಕ ಸೇವೆ ಮಾಡ್ತಾ ಇದ್ದೀನಿ. ಆಗಿಂದಾಗಿ ನಮಗೆ ಕೌಟುಂಬಿಕ ಅವಘಡಗಳು ಆಘಾತಗಳು ಆದಾಗ ನಾವು ಇಲ್ಲಿ ಶ್ರೀ ಶ್ರೀ ಕಾಳಿಕಾಂಬಾ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದೀವಿ. ನಮ್ಮ ಮನಸ್ಸಿನಲ್ಲಿ ಆತಂಕ ದುಗುಡ ನೆಮ್ಮದಿಗೆ ನಾವು ಒಳಗ ನೆಮ್ಮದಿ ಬೇಕು ಅಂದಾಗ ಇಲ್ಲಿ ಬಂದು ನಾವು ದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಅದು ಮನಸ್ಸಿದ್ರೆ ಮಾರ್ಗ ಅಂತೇಳಿ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ದೇವಿ ಆಗಿಂದಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಆಶ್ರಯನ ನೀಡ್ತಾ ಇದ್ದಾಳೆ. ಆ ದೇವಿಯ ಅನುಗ್ರಹ ಎಲ್ಲ ಭಕ್ತಾದಿಗಳು ಇಲ್ಲಿದೆ. ಮತ್ತು ಈ ದೇವಿಯನ್ನು ನಂಬಿದವರು ನಿಜವಾಗಲೂ ಕೂಡ ಒಳ್ಳೆಯ ಇದನ್ನು ಪಡ್ಕೊಂಡಿದ್ದಾರೆ, ಫಲವನ್ನು. ಯಾಕೆ ಅಂತಂದರೆ ಮನಸ್ಸಿದ್ರೆ ಮಾರ್ಗ ಅಂತೇಳಿ ನಾವು ದೇವರಿಲ್ಲದೆ ಯಾವುದೂ ಇಲ್ಲ, ದೈವಶಕ್ತಿಯ ಮುಂದಗಡೆ ನಾವು ಎಲ್ಲ ಶೂನ್ಯವಾಗಿದ್ದೀವಿ. ಆದರೆ ದೇವರು ಕಣ್ಣು ಕಾಣದೇ ಇರ್ಬೋದು, ಅದನ್ನು ನಾವು ಕಲ್ಲಿನ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಕಾಳಿಕಾಂಬಿಯ ದೇವಿಯ ದರ್ಶನ ಸದಾಕಾಲ ಇರಬೇಕು ಎಲ್ಲ ಭಕ್ತರು. ನಂದು ಇದೊಂದು ಮನವಿ, ನಂಬಿದ್ರೆ ದೇವರುಂಟು, ನಂಬದೇ ಇದ್ದರೆ ಮನಸ್ಸಿನಲ್ಲಿ ದುಗುಡವಾಗ್ತದೆ ನನಗೆ ಅಂತೇಳಿ ನನ್ನ ಒಂದು ಈ ದೈವ ಶಕ್ತಿಯನ್ನು ದೇವರ ನಂಬಿಕೆಯನ್ನು ಇಲ್ಲಿ ನಾನು ಪ್ರಚುರ ಪಡಿಸ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಮಾಜಿ ಸಚಿವರು ಜೊತೆಗೆ ಶ್ರೀ ಕಾಳಿಕಾಂಬಾ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಆತ್ಮಾನಂದ ಸರ್ ಅವರು, ಶ್ರೀಯುತರಾದಂಥ ಆತ್ಮಾನಂದ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ, ಈ ಒಂದು ಜಾತ್ರಾ ವಿಶೇಷತೆ ಏನು, ಚಂಡಿಕಾಯಾಗ ನಡೀತಾ ಇದೆ, ಕಾಳಿಕಾಂಬಾ ದೇವಸ್ಥಾನದಲ್ಲಿ ವ್ಯವಸ್ಥೆ ಎಲ್ಲವೂ ಹೇಗಿದೆ, ಹೇಗೆ ನಡೀತಾ ಇದೆ ಅನ್ನೋಂಥದ್ದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಭಕ್ತರೊಂದಕ್ಕೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಇಂದು ಹುಣ್ಣಿಮೆ, ಈ ಫೆಬ್ರವರಿಯಲ್ಲಿ ಬರತಕ್ಕಂಥ ಹುಣ್ಣಿಮೆಯಂದು ಮಂಡ್ಯದ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ಕಾಳಿಕಾಂಬಾ ಅಮ್ಮನವರ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನು ಕಳೆದ 13 ವರ್ಷಗಳಿಂದಲೂ ಕೂಡ ನಮ್ಮ ಆಡಳಿತ ಮಂಡಳಿ ಭಕ್ತ ಮಂಡಳಿಯವರ ಸಹಕಾರದಿಂದ, ಸಾರ್ವಜನಿಕರ ಒಂದು ಸಹಕಾರದಿಂದ ನಾವು ಇವತ್ತು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನೆನ್ನೆ ಬೆಳಿಗ್ಗೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಚಂಡಿಕಾ ಹೋಮದ ಒಂದು ಪೂರ್ವಭಾವಿ ರಾಕ್ಷೋಹೋಮ, ವಾಸ್ತು ಹೋಮ, ಗಣೇಶ ಹೋಮ ಹೀಗೆ, ಹಾಗೂ ಕೂಡ ಚಂಡಿಕಾ ಪಾರಾಯಣ, ಮತ್ತು ಇವತ್ತು ಚಂಡಿಕಾ ಹೋಮದ ಪೂರ್ಣಾಹುತಿಯನ್ನು 12:30 ಅಷ್ಟೊತ್ತಿಗೆ ನಿಗದಿ ಮಾಡಿದ್ದಾರೆ ಋತ್ವಿಕರು. ಈ ರೀತಿ ಮಂಡ್ಯದ ಹಾಗೂ ಸುತ್ತಮುತ್ತಲಿನ 6 ಗ್ರಾಮಗಳ ಆರಾಧ್ಯ ದೇವತೆಯಾಗಿ, ಇಷ್ಟ ದೇವತೆಯಾಗಿ, ರಾಮದೇವತೆಯಾಗಿ ಮಹಾಮಹಿಮಳಾಗಿರ್ತಕ್ಕಂಥ ಕಾಳಮ್ಮ ದೇವಿಯು ರಾಧಿಸ್ತಾ ಇದ್ದಾಳೆ. ನಮ್ಮ ಎಲ್ಲ ಭಕ್ತರ ಇಷ್ಟ ಕೋರಿಕೆಯನ್ನು ನೆರವೇರಿಸಿಕೊಂಡು, ಮತ್ತು ಭೀಮನ ಅಮಾವಾಸ್ಯೆಯಲ್ಲಿ ಭಾಳ ವಿಶೇಷವಾಗಿ ಸುಮಾರು ಒಂದು 30,000-35,000 ಜನದವ್ರಿಗೂ ಕೂಡ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ 12:00-1:00 ಕೂಡ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ನಡೀತದೆ, ತಡೆ ಓಡಿಸ್ಕೊಳ್ಳಿಕ್ಕೆ ಬರ್ತಾರೆ. ಒಂದು ವಿಶೇಷ ಅಂತ ಹೇಳಿದರೆ ಸರ್ವಧರ್ಮೀಯರು ಕೂಡ ಈ ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಿಗಳನ್ನು, ತಮ್ಮ ಕೋರಿಕೆಗಳನ್ನು ಒಂದು ಈಡೇರಿಸುವಲ್ಲಿ ಅವರ ಭಕ್ತಿ ಪ್ರಧಾನವಾದ ಒಂದು ಪಾತ್ರವು ಕೂಡ ಇರತಕ್ಕಂಥದ್ದನ್ನು ನಾವು ನೆನಕೊಳ್ಬೇಕು. ಹಾಗೂ ಹಿಂದೆ ನಮ್ಮ 2ನೇ ತಲೆ ಅಂತ ಹೇಳಿದರೆ ನಮ್ಮ ಪೂರ್ವರು, ನಮ್ಮ ತಾತ ಅವರ ಎಲ್ಲ ಆ ಕಾಲದಿಂದಲೂ ಕೂಡ ನಮ್ಮ ಊರಿನ ಹಿರಿಯರು ಈ ದೇವಸ್ಥಾನಕ್ಕೆ ಎಲ್ಲ ನೆರವನ್ನು ಕೂಡ ನೀಡಿ ಈ ಒಂದು ದೇವಸ್ಥಾನ ಒಂದು ಭವ್ಯವಾಗಿ ಕಂಗೊಳಿಸಲು, ಎಲ್ಲ ಭಕ್ತಾದಿಗಳ ಜನರ ಹೊನ್ಮನೆಗಳಲ್ಲಿ ನೆಲೆಸಲು ಅವರ ಪ್ರಯತ್ನ ಭಾಳ ಕೂಡ ನಾವು ಶ್ಲಾಘನೆ ಮಾಡಬೇಕು. ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಹಿಂದಿನ ಎಲ್ಲ ಹಿರಿಯರಿಗೂ ಕೂಡ, ಗ್ರಾಮದ ಹಿರಿಯರಿಗೆ, ನಮ್ಮ ಯುವಕ ಮಿತ್ರರಿಗೆ, ಇತ್ತೀಚೆಗೆ ನಮ್ಮ ಕಾಳಿಕಾಂಬಾ ಕೊಂಡೋತ್ಸವವನ್ನು ಕೂಡ ನಾವು ನಡೆಸ್ತೀವಿ. ಈ ಕೊಂಡೋತ್ಸವದಲ್ಲಿ 700 ಹಳೆಗುಡಿಯ ವೀರೇಶ್ವರ ಮತ್ತು ಚಿಕ್ಕಮಂಡ್ಯದ ಹಳ್ಳಿಕೇಶ್ವರ ಮತ್ತು ನಮ್ಮ ಕಾಳಿಕಾಂಬಾ ದೇವಿ ಆ ಕೊಂಡವನ್ನು ಹಾಯ್ತಕ್ಕಂಥದ್ದು, ಅದು ಪ್ರತಿ 3-4 ವರ್ಷಕ್ಕೊಂದ್ಸಲ ನಡೆಸ್ತಿದ್ವಿ. ಈ ವರ್ಷ ವಿಶೇಷ ಅಂತ ಹೇಳಿದರೆ ನಮ್ಮ ಕಲ್ಯಾಣ ಮಂಟಪವನ್ನು ನಾವು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಸೇವೆಗೆ ಅರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಎಂ ಕೆ ರಾಮಲಿಂಗೇಗೌಡರು ಅಧ್ಯಕ್ಷರಾಗಿದ್ದರು. ಅವರ ತದನಂತರ ಇಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಒಂದು ಒಕ್ಕೊರಲಿನಿಂದ ನಮ್ಮ ಕಲ್ಯಾಣ ಮಂಟಪವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ದೇವಿ ಆಶೀರ್ವಾದದಿಂದ ಅದು ಪೂರ್ಣಗೊಂಡಿರ್ತಕ್ಕಂಥದ್ದು. ಹಾಗೆ ನಮ್ಮೆಲ್ಲರ ಆಶಯ ಅಂತ ಹೇಳಿದರೆ ನಮ್ಮ ಕಾಳಿಕಾಂಬಾ ಸೇವಾ ಸಂಸ್ಥೆಯಿಂದ
ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಸಾಕಷ್ಟು ನಮ್ಮ ಕೈಲಾದ ಅಳಿಲ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಮಹತ್ತರವಾದ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾಳಿಕಾಂಬ ದೇವಾಲಯದಲ್ಲಿ ಮತ್ತೊಂದು ಗ್ರಾಮ ದೇವತೆ ಆಗಿರ್ತಕ್ಕಂಥ ಬಿಸ್ಲಮಾರಮ್ಮ ದೇವಸ್ಥಾನ, ಗಣೇಶನ ದೇವಸ್ಥಾನ ಹಾಗೂ ಒಂದು ಬಸವನ ದೇವಸ್ಥಾನ ಇಷ್ಟು ಕೂಡ ಇದ್ದು ಭಾಳ ವೈಶಿಷ್ಟ್ಯ ಅಂತ ಹೇಳಿದರೆ ಅಮಾವಾಸ್ಯೆಯಲ್ಲಿ ತಡೆ ಒಡಿಸ್ತಕ್ಕಂಥದ್ದು ಭಕ್ತರಿಗೆ ಭಾಳ ಪ್ರಿಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದ್ದು ಸಹಸ್ರಾರು ಜನರು ಅಮಾವಾಸ್ಯೆಯಿಂದ ಮತ್ತು ಹುಣ್ಣಿಮೆಯಂದು ಇಲ್ಲಿಗೆ ಆಗಮಿಸಿ ತಮ್ಮ ಒಂದು ಏನು ಕೋರಿಕೆಗಳನ್ನು ಈಡೇರಿಸಬೇಕು ಅಥವಾ ತಮಗೆ ಬಂದಿರತಕ್ಕಂಥ ಕುತ್ತು ದೂರವಾಗಬೇಕು ಅಂದ್ಬಿಟ್ಟು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈ ದೇವಿಗೆ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಮಂಡ್ಯದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಆಗಿದ ಕಾಳಮ್ಮ ದೇವಿ ಮಂಡ್ಯ ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ನಾಲ್ಕಾರು ಹಳ್ಳಿಗಳಿಗೆ ಸೇರಬೇಕಾದ್ದು. ಈ ಒಂದು ದೇವಿಯ ಆಲಯವನ್ನು ನಾವು ಸಾರ್ವಜನಿಕವಾಗಿ ಇನ್ನೂ ಕೂಡ ಅಭಿವೃದ್ಧಿ ಮಾಡಬೇಕಾದ ಅಂತಕ್ಕಂಥದ್ದನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಈ ದೇವಿಯ 13ನೇ ವರ್ಷದ ಚಂಡಿಕಾ ಮಹೋತ್ಸವವನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೇವೆ. ಆ ದಯಮಾದ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ಮತ್ತು ನಮ್ಮ ರಾಷ್ಟ್ರಕ್ಕೆ ಬಂದಿರತಕ್ಕಂಥ ಆ ಕುತ್ತು ಕಷ್ಟಗಳನ್ನು ಉಗ್ರಗಾಮಿಗಳ ಉಪಟಳವನ್ನು ನಿವಾರಣೆ ಮಾಡಲಿ, ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸಿ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಬೇಕು ಅಂತಕ್ಕಂಥ ಒಂದು ಸದಾಶಯದ ಪ್ರಾರ್ಥನೆಯೊಡನೆ ನಾನು ಭಕ್ತ ಮಹಾಶಯರಿಗೆಲ್ಲನೂ ಕೂಡ ದೇವಸ್ಥಾನದ ವತಿಯಿಂದ ಶುಭವನ್ನು ಹಾರೈಸ್ತೇನೆ. ಸರ್, ಜೊತೆಗೆ ಈಗ ನೀವು ಹೇಳಿದ್ರಿ ಇಲ್ಲಿನ ನಿಮ್ಮ ಜೊತೆಗಿನ ಟ್ರಸ್ಟ್ನ ಸದಸ್ಯರು ಏನಿದ್ದಾರೆ ಅವ್ರದ್ದು ಜೊತೆಗೆ ಭಕ್ತಾದಿಗಳೆಲ್ಲರ ಸಪೋರ್ಟ್ ಬೇಕೇ ಬೇಕು ಈ ಥರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ. ಅವ್ರ ಸಹಕಾರ ನಿಮಗೆ ಹೇಗಿತ್ತು ಅಂತ? ಸಹಕಾರ ಅಂತ ಹೇಳಿದರೆ ನಮ್ಮ ಕಲ್ಯಾಣ ಮಂಟಪ ಕೊಟ್ಟೋದ್ರಲ್ಲಿ ನಾವು ಆರ್ಥಿಕ ಕ್ರೋಢೀಕರಣವನ್ನು ನಮ್ಮ ಆಡಳಿತ ಮಂಡಳಿಯ ಕ್ರೋಢೀಕರಿಸಿರ್ತಕ್ಕಂಥದ್ದು. ಉಳಿಕೆ ಬಂದಾಗ ಚಂಡಿಕಾಮ ಅಂತ ಹೇಳಿದರೆ ನಾಲ್ಕು ಜನ ಸೇವೆ ಮಾಡಬೇಕಾದ್ದು, ಅವರ ಹೋಮದ ದ್ರವ್ಯಗಳನ್ನಾಗಲಿ ಇತರ ಸಹಾಯವನ್ನಾಗಲಿ ಅವರವ್ರಿಗೆ ಆ ಒಂದು ಅನಿಸ್ಕೊಂಡಿದ್ದನ್ನು ಇಷ್ಟವಾದದ್ದನ್ನು ತಂದುಕೊಡ್ತಕ್ಕಂಥ ಒಂದು ಮಾಮೂಲಿ ಇರ್ತಕ್ಕಂಥದ್ದು. ಹಾಗೆ ಸಾರ್ವಜನಿಕರ ಸಹಕಾರ ಯಾವುದೇ ಒಂದು ಕಾರ್ಯಕ್ಕೂ ಬೇಕಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅದು ಕೂಡ ಪರಿಪೂರ್ಣವಾಗಿ ದೊರಕಿ ಕಲ್ಯಾಣ ಮಂಟಪದ ಸಂಪನ್ಮೂಲ ಕ್ರೋಢೀಕರಣ ಆಡಳಿತ ಮಂಡಳಿಯ ಜವಾಬ್ದಾರಿನೆಲ್ಲ ಆಗಿರ್ತಕ್ಕಂಥದ್ದು. ನಾವು ಯಾರನ್ನೂ ಕೂಡ ಅದ್ರ ಬಗ್ಗೆ ಸಂಪರ್ಕಿಸಲಿಲ್ಲ. ಒಟ್ಟಾರೆ ದೇವಿ ಆಶೀರ್ವಾದ, ದೇವಿಯ ಒಂದು ಕೃಪೆ, ಅವರ ಆಶೀರ್ವಾದದಿಂದ ಈ ಒಂದು ಭವ್ಯ ಕಲ್ಯಾಣ ಮಂಟಪ ಮಂಡ್ಯಕ್ಕೆ ಮಂಡ್ಯದ ಜನತೆಗೆ ಸೇವೆಗೆ ಅರ್ಪಿಸಲು ಸಿದ್ಧವಾಗಿರ್ತಕ್ಕಂಥದ್ದು, ಅದು ಕೂಡ ಒಂದು ಪವಾಡ ಸದೃಶವಾಗಿರ್ತಕ್ಕಂಥದ್ದು ಅಂಥೇಳಿ ನನ್ನ ಅನಿಸಿಕೆ. ಒಟ್ಟಾರೆ ನಮ್ಮ ಕಾಳಿಕಾಂಬ ದೇವಿಯ ಬಗ್ಗೆ ಎಲ್ಲ ಭಕ್ತರ ಮಮಕಾರ, ಪ್ರೀತಿ, ವಿಶ್ವಾಸ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ನಮ್ಮ ವಿಶೇಷವಾಗಿ ಸ್ವರ್ಣ ಟಿವಿಗೆ ಶ್ರೀಮತಿ ಮತ್ತು ಶ್ರೀ ಶಂಭುರು ಅವರಿಗೆ ನನ್ನ ಕೃತಜ್ಞತವಾದ ಆಭಾರಗಳನ್ನು, ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಸ್ವರ್ಣ ಟಿವಿಗೆ ಕೂಡ ಶುಭವನ್ನು ಕೋರಿ ಅವರ ಸಹಕಾರ ನಮಗೆ ಎಂದೆಂದು ಇರಲಿ ಅಂತಕ್ಕಂಥದ್ದನ್ನು ನಾನು ಈ ಸಮಯದಲ್ಲಿ ನಾನು ಮನನ ಮಾಡಿಕೊಳ್ತೇನೆ. ಇಲ್ಲಿ ಮದುವೆ ಶುಭ ಸಮಾರಂಭಗಳು ಸಹ ನಡೆಯುವುದು ವಿಶೇಷವಾಗಿದೆ. ಇಲ್ಲಿ ಈ ಹಿಂದಿನಿಂದಲೂ ಸಮುದಾಯ ಭವನ ಇದೆ, ಇದನ್ನು ಈಗ ಆಧುನೀಕರಣ ಮಾಡಲಾಗುತ್ತಿದೆ. ಈ ದೇವಾಲಯದ ಮತ್ತಷ್ಟು ದೃಶ್ಯಾವಳಿ ನಿಮಗಾಗಿ. ವೀಕ್ಷಕರೇ, ಶಾಂತ ಸ್ವರೂಪಿ ಶ್ರೀ ಕಾಳಿಕಾಂಬಾ ಮಾತೆಯನ್ನು ಪೂಜೆ ಮಾಡುವಂತಹ ಜನರು ಇದೇ ಸ್ಥಳದಲ್ಲಿ ಮದುವೆಗಳನ್ನು ಕೂಡ ನೆರವೇರಿಸುವುದುಂಟು. ಇಲ್ಲಿ ಇದೆ ನಮ್ಮ ಚೌಟ್ರಿ, ಇಲ್ಲಿ ಒಂದು ನಾವು ಗಮನಿಸ್ತಾ ಇದ್ದೀವಿ ಎಷ್ಟು ವಿಶಾಲವಾದಂತಹ ಚೌಟ್ರಿಯನ್ನು ಇಲ್ಲಿ ಒಳಗೊಂಡಿದೆ ದೇವಸ್ಥಾನದ ಆಡಳಿತ ಮಂಡಳಿ. ಆಡಳಿತ ಮಂಡಳಿಯ ಒಂದು ಪರ್ಮಿಷನನ್ನು ತೆಗೆದುಕೊಂಡು ಅವರ ನಂತರ ಇಲ್ಲಿ ಮದುವೆಗಳು ನಡೆಯುತ್ತವೆ. ಇದು ಹಳೇ ಹಿಂದಿನ ಕಾಲದಿಂದಲೂ ಕೂಡ ಇರುವಂತಹ ಒಂದು ಚೌಟ್ರಿ, ಆದರೆ ಈ ಒಂದು ಚೌಟ್ರಿಯನ್ನು ಈಗ ಇಲ್ಲಿ ಮರು ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲವನ್ನು ತಯಾರಿ ಮಾಡ್ತಾ ಇರುವಂಥದ್ದನ್ನು ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಯಾವ ರೀತಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ನೆಕ್ಸ್ಟ್ ಮದುವೆಗಳು ಯಾವುದು ಸ್ಟಾರ್ಟ್ ಆಗುತ್ತೆ, ಹೊಸದಾಗಿ ಮದುವೆಗಳು ಯಾವುದು ಸ್ಟಾರ್ಟ್ ಆಗುತ್ತೆ ಅಂತ ಅನ್ನುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಸೊ ಹಾಗಾಗಿ ಇನ್ನೊಂದು ಏನಂತಪ್ಪ ವಿಶೇಷತೆ ಅಂದರೆ ವೀಕ್ಷಕರೇ, ಈ ಒಂದು ಚೌಟ್ರಿ ತುಂಬ ವಿಶಾಲತೆಯನ್ನು ಒಳಗೊಂಡಿದ್ದಂತೆ, ಜೊತೆಗೆ ವಿಶೇಷ ಪ್ರತ್ಯೇಕವಾದಂತಹ ಊಟದ ಹಾಲನ್ನು ಹೊಂದಿದೆ. ಜೊತೆಗೆ ಈ ಒಂದು ಚೌಟ್ರಿ ಏನಪ್ಪ ಅಂತಂದರೆ ಪ್ರತಿ ತಿಂಗಳು ಮಿಸ್ ಇಲ್ಲದೆ 2-3 ಮದುವೆಗಳು ಆಗೇ ಆಗುತ್ತೆ ಅನ್ನುವಂಥದ್ದು ನಮಗೆ ಇಲ್ಲಿನ ಪುರೋಹಿತರು ಮತ್ತು ಇಲ್ಲಿನ ಆಡಳಿತ ಮಂಡಳಿಯವರು ನಮಗೆ ತಿಳಿಸ್ಕೊಟ್ಟಂಥದ್ದು. ಸೊ ಪೂರ್ತಿ ಚೌಟ್ರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ¶¶
ವೀಕ್ಷಕರೇ, ಈ ಒಂದು ಸಭಾಂಗಣವನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆದರೆ ಏನಪ್ಪ ವಿಶೇಷತೆ ಅಂತಂದರೆ, ಈಗ ರೆಡಿ ಆಗ್ತಾ ಇದೆ ಸಭಾಂಗಣ ಸಂಪೂರ್ಣವಾಗಿ. ರೆಡಿ ಆದ ನಂತರ ಗೃಹ ಪ್ರವೇಶ ಆಲ್ರೆಡಿ ನಡೆದಿದೆ, ಆದರೆ ಈಗ ರೆಡಿ ಆಗ್ತಾ ಇರುವಂಥದ್ದನ್ನು ನಾವು ಈಗ ಗಮನಿಸಿದ್ವಿ. ಯಾವ್ಯಾವ ರೀತಿ ತಯಾರಿಯನ್ನು ಮಾಡಲಾಗ್ತಾ ಇದೆ, ಯಾವ ರೀತಿ ಅತ್ಯಾಧುನಿಕ ಶೈಲಿಯಲ್ಲೇ ಈ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತದನ್ನು ನಿಮಗೆಲ್ಲರಿಗೂ ಕೂಡ ಗಮನಿಸಿದ್ರಿ. ಈ ವಾರದ ಸಂಸ್ಕೃತಿ ವೈಭವ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಾಲಯದ ಇಂದಿನ ಈ ಸಂಸ್ಕೃತಿ ವೈಭವ ಸಂಚಿಕೆ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ತಮ್ಮೆಲ್ಲರ ಮನಸ್ಸನ್ನು ಕೂಡ ಮುಟ್ಟಿದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗೆ ಹೊರಡೋದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಮನಸ್ಸನ್ನು ಎಷ್ಟು ಮಟ್ಟಿಗೆ ಮುಟ್ಟಿದೆ ಅನ್ನುವಂಥದ್ದು ನನಗೆ ನೀವು ನೋಡ್ತಾ ಇದ್ದ ಅಂತಾಗಲೇ ಗೊತ್ತಾಗಿದೆ. ಸೊ ಹಾಗಾಗಿ ಮತ್ತೊಂದು ವಿಶೇಷ ಸಂಸ್ಕೃತಿ ವೈಭವ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮೆಲ್ಲರನ್ನು ಕೂಡ ಭೇಟಿ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಭಾನುಪ್ರತಾಪ್, ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.